ಒಂದಲ್ಲಾ 10 ಸಾರಿ ಹೇಳ್ತೀನಿ ಲಿಂಗಾಯತರು ಒಂದಾದ್ರೆ ಸರ್ಕಾರವನ್ನೇ ಅಲುಗಾಡಿಸಬಹುದು ಅಂತ ಹೇಳೋ ಮೂಲಕ ತಮ್ಮದೇ ಕಾಂಗ್ರೆಸ್ ಸರ್ಕಾರಕ್ಕೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತ ಶಾಮನೂರು ಶಿವಶಂಕರಪ್ಪ ಅವರು ಹಾಗಾದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಮಾಡ್ತಾ ಇರುವಂತ ಆರೋಪಗಳು ಏನೇನು ಯಾಕ ಅವರಿಗೆ ಅಸಮಾಧಾನ ಈ ಮಟ್ಟಿಗೆ ಸರ್ಕಾರಕ್ಕೆ ಬಹಿರಂಗವಾಗಿ ವಾರ್ನಿಂಗ್ ಕೊಡುವ ಮಟ್ಟಿಗೆ ಈಗಿನ ಸರ್ಕಾರದಲ್ಲಿ ಲಿಂಗಾಯತರು ಕಂಗಾಲಾಗಿದ್ದಾರೆ ಅನ್ನುವಂತ ಮಾತನ್ನ ಒತ್ತಿ ಒತ್ತಿ ಹೇಳ್ತಾರೆ ಶಾಮನೂರು ಶಿವಶಂಕರಪ್ಪ ನಿನ್ನೆ ಹೇಳಿಕೆಯನ್ನ ಕೊಟ್ಟರು ಇವತ್ತು ಮತ್ತದೇ ಮಾತಿನ ಮೇಲೆ ನಿಂತಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳಾಗ್ತಾ ಇಲ್ಲ ಕೊಡಬೇಕಾದಂತ ಪ್ರಾತಿನಿಧ್ಯತೆಯನ್ನ ಕಾಂಗ್ರೆಸ್ ಸರ್ಕಾರ ಲಿಂಗಾಯತರಿಗೆ ನೀಡತಾ ಇಲ್ಲ ಅನ್ನುವಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಲಿಂಗಾಯತರಿಗೆ ಸಿಎಂ ಸ್ಥಾನ ಸಿಗಬೇಕು ಅನ್ನುವಂತ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ನಿನ್ನೆ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ ಆ ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲಿ ಡಿಸಿಎಂ ಸ್ಥಾನದ ಬೇಡಿಕೆ ಇಲ್ಲವಾ ಲಿಂಗಾಯತ ಸಮುದಾಯದವರಿಗೆ ಲಿಂಗಾಯತ ಸಮುದಾಯದವರು ಡಿಸಿಎಂ ಆಗಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅಂತ ಕೇಳುವಾಗ ಡಿಸಿಎಂ ಬಿಸಿಎಂ ಯಾವುದು ಇಲ್ಲ ಆದ್ರೆ ಸಿಎಂ ಆಗಬೇಕು ಅಂತ ಹೇಳಿ ಬಹಳ ನೇರ ಮಾತುಗಳಿಂದ ಹೇಳ್ತಾರೆ ಶಾಮನೂರು ಶಿವಶಂಕರಪ್ಪ ಅವರು ಅಲ್ಲಿಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಅನ್ನುವಂತದ್ದು ಶಾಮನೂರು ಶಿವಶಂಕರಪ್ಪ ಅವರ ವಾದ ಲಿಂಗಾಯತರು ಒಂದಾದ್ರೆ ಸರ್ಕಾರವನ್ನ ಅಲ್ಲಾಡಿಸಬಹುದು ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 90 ವರ್ಷ ಮೇಲ್ಪಟ್ಟಂತ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ನ ಹಿರಿಯ ಹುರಿಯಾಳು ಕೊಟ್ಟಿರುವಂತ ಬಹಿರಂಗ ಎಚ್ಚರಿಕೆ ಸರ್ಕಾರದಲ್ಲಿರುವಂತ ಅಥವಾ ಶಾಸಕರು ಯಾರು ಯಾರಿದ್ದಾರೋ ಎಲ್ಲಾ ಲಿಂಗಾಯತರು ಒಟ್ಟಾದ್ರೆ ಸರ್ಕಾರವನ್ನೇ ಅಲುಗಾಡಿಸಬಹುದು ಅಂತ ಹೇಳಿ ತಮ್ಮದೇ ಪಕ್ಷದ ಸರ್ಕಾರಕ್ಕೆ ಬಹಿರಂಗ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಶಾಮನೂರು ಶಿವಶಂಕರಪ್ಪ ಸರ್ಕಾರದ ಆಯಕಟ್ಟಿನ ಹುದ್ದೆಗಳಲ್ಲಿ ನಮ್ಮ ಸಮಾಜದವರಿಲ್ಲ ಮೊದಲಿಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದು ಇದೇ ಕಾರಣಕ್ಕಾಗಿ ಸರ್ಕಾರದಲ್ಲಿ ಕೆಲವು ಕಡೆ ಆಯಕಟ್ಟಿನ ಜಾಗ ಇಂಥ ಜಾಗದಲ್ಲಿ ಪ್ರಭಾವಿ ಅಧಿಕಾರಿಗಳನ್ನು ಕೂರಿಸಬೇಕು ಅನ್ನುವಂಥದ್ದಿರುತ್ತೆ ಕೆಲ ನಾಯಕರಿಗೆ ಲಿಂಗಾಯತ ಸಮುದಾಯದವರನ್ನ ಈ ಬಾರಿ ಸಿದ್ದರಾಮಯ್ಯ ಅವರು ಕಡೆಗಣಿಸಿದ್ದಾರೆ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ ಬೇರೆ ಬೇರೆ ಇಲಾಖೆಗಳ ಸಚಿವರು ಕಡೆಗಣಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಶಿವಶಂಕರಪ್ಪ ಅವರು ಐಎಎಸ್ ಐಪಿಎಸ್ ಹಾಗೆ ಕೆಎಎಸ್ ಅಧಿಕಾರಿಗಳು ಲಿಂಗಾಯತ ಸಮುದಾಯದ ಅಧಿಕಾರಿಗಳು ಆ ಅಧಿಕಾರಿಗಳಿಗೆ ಒಳ್ಳೆಯ ಪೋಸ್ಟ್ ಕೊಟ್ಟಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿ ತಮ್ಮ ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರ ಈ ಹೇಳಿಕೆ ಇದೆಯಲ್ಲ ಈ ಹೇಳಿಕೆ ಸದ್ಯ ಅಸ್ತ್ರಗಳೇ ಇಲ್ಲದೆ ಕಂಗಾಲಾಗಿದ್ದಂಥ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಲಭ್ಯವಾಗಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ